ಕಲಬುರಗಿಯಿಂದ ನನ್ನ ಸಹೋದ್ಯೋಗಿ ಪ್ರವೀಣ್ ರೆಡ್ಡಿ ನನ್ನೊಟ್ಟಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ಈಗ ಸರ್ಕಾರದ ನಿಯಮಕ್ಕೆ ಯಾವ ರೀತಿ ವಿರೋಧ ವ್ಯಕ್ತ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಸೊ ಕಲಬುರಗಿಯಲ್ಲಿ ವ್ಯಾಪಾರಸ್ಥರು, ಹೋಟೆಲ್ ಉದ್ಯಮಿಗಳು ಏನ್ ಹೇಳ್ತಾ ಇದ್ದಾರೆ ಸರ್ಕಾರ ಜಾರಿಗೆ ತಂದಿರೋ ಈ ನಿಯಮದ ಬಗ್ಗೆ? ವಿಜಯ್, ಈ ಹಿಂದೆ ಅಂದ್ರೆ ಕೋವಿಡ್ ನ ಬಂದನೇ ಹಾಗೂ ಎರಡನೇ ಅಲೆಯಲ್ಲಿ ನೋಡೋದಾದ್ರೂ ಕೂಡ ಬಹುತೇಕವಾಗಿ ಹೋಟೆಲ್ ಉದ್ಯಮಕ್ಕೆ ಭಾರಿ ಹೊಡೆತ ಆಗಿತ್ತು. ಯಾಕಂದ್ರೆ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಹೋಟೆಲ್ ಉದ್ಯಮ ಕಳೆದ ಬಾರಿ ಕೂಡ ಈಗಾಗಲೇ ಏನಂದ್ರೆ ನಷ್ಟವನ್ನು ವಿಧಿಸಿತ್ತು. ಈಗ ಮತ್ತೆ ರಾಜ್ಯ ಸರ್ಕಾರ ಈಗಾಗಲೇ ನೈಟ್ ಕರ್ಫ್ಯೂ ಕೂಡ ವಿಧಿಸಿದೆ. ಹೀಗಾಗಿ ಕಲಬುರಗಿಯಲ್ಲಿ ಹೋಟೆಲ್ಗಳನ್ನೇ ನಂಬಿಕೊಂಡಂತಹ ಸುಮಾರು ಸಾವಿರಾರು ಕುಟುಂಬಗಳು ಇದೀಗ ಮತ್ತೆ ಆರ್ಥಿಕ ಸಂಕಷ್ಟಕ್ಕೆ ಬೀಳುವಂತಹ ಎಲ್ಲಾ ಚಾನ್ಸಸ್ ಗಳಿವೆ. ಯಾಕಂದ್ರೆ ಈ ಒಂದು ಹೋಟೆಲ್ಗಳಲ್ಲಿ ಕೆಲಸ ಮಾಡುವಂತಹ ಸಾವಿರಾರು ಜನ ಏನಂದ್ರೆ ಪ್ರತಿನಿತ್ಯ ರಾತ್ರಿ ಸುಮಾರು 10:30 ಸಮಯದಲ್ಲಿ ಪ್ರತಿನಿತ್ಯ ಮನೆಗೆ ಹೋಗ್ತಾ ಇದ್ರು. ಆದ್ರೆ ರಾಜ್ಯ ಸರ್ಕಾರ ಈಗ 10 ಒಂದು ನೈಟ್ ಕರ್ಫ್ಯೂ ವಿಧಿಸಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರ ಹೊಡೆತ ನಮ್ಮ ಒಂದು ಲೇಬರ್ಗಳಿಗೆ ಬೀಳುತ್ತೆ ಅನ್ನೋದು ಪ್ರಮುಖವಾಗಿ ಏನಂದ್ರೆ ಹೋಟೆಲ್ ಮಾಲೀಕರ ಒಂದು ಮಾತಾಗಿದೆ. ಇನ್ನು ಹೋಟೆಲ್ ಉದ್ಯಮದಲ್ಲಿ ಅದರಲ್ಲೂ ಕೂಡ ನ್ಯೂ ಇಯರ್ನ ಸಂದರ್ಭದಲ್ಲಿ ಈ ರೀತಿಯಾಗಿ ಸರ್ಕಾರ ನಿಯಮಗಳನ್ನು ಜಾರಿಗೆ ತಂದಿರೋದು ಬಹುತೇಕವಾಗಿ ಹೋಟೆಲ್ ಉದ್ಯಮಕ್ಕೆ ನಷ್ಟ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋಕೆ ಹೋಟೆಲ್ ಉದ್ಯಮದ ಒಂದು ಮಾಲೀಕರು ನಮ್ಮೊಂದಿಗೆ ಇದ್ದಾರೆ, ಕಲಬುರಗಿ ಹೋಟೆಲ್ ಮಾಲೀಕರು. ಸರ್, ಪ್ರಮುಖವಾಗಿ ಸರ್ಕಾರ ಈಗಾಗಲೇ ಡಿಸೆಂಬರ್ 28 ನೈಟ್ ಕರ್ಫ್ಯೂ ವಿಧಿಸಿದೆ 10 ಕಾಲ, ಇದ್ರ ಬಗ್ಗೆ ಏನಂತೀರಾ? ರಾತ್ರಿ 10 ಇದು ಈಗ ತಾನೇ ಪ್ರಥಮ ಮತ್ತು ದ್ವಿತೀಯ ಕೋವಿಡಿಂದ ನಾವು ಹೋಟೆಲ್ ಉದ್ಯಮ ಸಾಕಷ್ಟು ನಷ್ಟವನ್ನು ಅನುಭವಿಸಿದೆ. ಮೂರನೇ ಅಲೆಯಿಂದ ನಾವು ಮತ್ತೆ ನಷ್ಟ ಅನುಭವಿಸುವ ಪರಿಸ್ಥಿತಿ ಬಂದಿದೆ. ಆದ್ದರಿಂದ ಸರ್ಕಾರ ಸುಮಾರು 10:30 to 11 ಸಮಯ ಕೊಡಬೇಕು. ಯಾಕಂದರೆ ಹೊಸ ವರ್ಷ ಆಚರಣೆ ಇರ್ತದೆ, ಗ್ರಾಹಕರು ಬರುವರು ಇರ್ತಾರೆ, ಮತ್ತು ನಮ್ಮಲ್ಲಿ ಕೆಲಸ ಮಾಡಿದ ನೌಕರರು ಮನೆ ಸೇರಬೇಕಾಗ್ತದೆ. 10 ಬಂದಂದರೆ ಪೊಲೀಸ್ ಇಲಾಖೆಯವರು ನಮ್ಮ ನೌಕರಿಗೆ ಏಟು ಬೀಳುವಂಥ ಪರಿಸ್ಥಿತಿ ಇದೆ. ಆದ್ದರಿಂದ ಸರ್ಕಾರ ಇದರಷ್ಟೇ 10:30 ಸಮಯ ಕೊಡಬೇಕು. ಮೂರನೇ ಅಲೆ ವಿಸ್ತರಣೆ ಆಗಬಾರದು ಅಂತ ಸರ್ಕಾರ ಹೇರಿರಬಹುದು, ನಾವು ಅದಕ್ಕೆ ಸಹಕಾರ ಕೊಡ್ತೇವೆ. ಗ್ರಾಹಕರು ಮಾಸ್ಕ್ ಧರಿಸಿ ಬರುವಂತೆ ನಾವು ಮನವಿಯನ್ನು ಮಾಡುತ್ತೇವೆ. ಕಲಬುರಗಿ ಹೋಟೆಲ್ ಮಾಲೀಕರ ಸಂಘ, ಕಲಬುರಗಿ ಮೆಂಡ. ಹೋಟೆಲ್ ಮಾಲೀಕರ ಒಂದು ಮಾತಾಗಿತ್ತು, ಟೈಮ್ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋದು. ಇನ್ನು ಬಾರ್ ಮಾಲೀಕರ ಸೆಕ್ರೆಟರಿ ಅವರು ನಮ್ಮೊಂದಿಗೆ ಇದ್ದಾರೆ. ಸರ್, ಪ್ರಮುಖವಾಗಿ ಈ ಸರ್ಕಾರ ಡಿಸೆಂಬರ್ 28 ರಾತ್ರಿ 10 ನೈಟ್ ಕರ್ಫ್ಯೂ ಜಾರಿ ತಂದಿದೆ. ಸೊ ನೀವೇನಂತೀರಾ, ಬಾರ್ ಮಾಲೀಕರ ಪರವಾಗಿ ನೀವೇನು ಸರ್ಕಾರಕ್ಕೆ ಮನವಿ ಮಾಡ್ತೀರಾ? ಇಲ್ಲ, ಎರಡು ಅಲೆಯಲ್ಲಿ ನಾವು ಏನಾದ್ರೂ ಆಲ್ರೆಡಿ ಏನಾದ್ರೂ ನಾವು ಬಾರ್ನವರು ಮತ್ತು ವೈನ್ ಶಾಪ್ದವರು ಭಾಳ ಸುಸ್ತಾಗಿ ಹೋಗಿದ್ದೀವಿ. ಆದ ಕಾರಣ ದಯಮಾಡಿ ಏನದ ಈಗ ಏನದ 31 ಏನದ ನಮ್ಮ ಹೊಸ ವರ್ಷನ ಆಚರಣೆ ಮಾಡುವ ಟೈಮಿಗೆ ಸ್ವಲ್ಪ ನಮಗೆ ಏನದ 1 ಸ್ವಲ್ಪ ಹೆಚ್ಚಿಗೆ ಮಾಡಿಕೊಟ್ರಂತಂದ್ರೆ ನಮ್ಗೆ ಸ್ವಲ್ಪ ಅನುಕೂಲ ಆಗ್ತದೆ. ಯಾಕೆ ಅನುಕೂಲ ಆಗ್ತದೆ ಅಂತಂದ್ರೆ ಏನದ 9:30 ಏನು ಬೇರೆ ಬೇರೆ ವ್ಯಾಪಾರಸ್ಥರು ಏನದ ದುಕಾನ್ ಬಂದ್ ಮಾಡ್ಕೊಂಡು ಬಂದ ಮೇಲೆ ನಮ್ಮ ಬಾರ್ ರೆಸ್ಟೋರೆಂಟಿಗೆ ಬರ್ತಾರೆ. ಆದ ಕಾರಣ ನಮ್ಗೆ 1 ಹೆಚ್ಚಿಗೆ ಮಾಡಿದ್ರೆ ನಮ್ಗೆ ಒಳ್ಳೆ ಅನುಕೂಲ ಆಗ್ತದೆ ನಮ್ದು. ಯಾವ ರೀತಿಯಾದ ನಷ್ಟ ಈ ಹಿಂದೆ ಆಗಿತ್ತು ಮತ್ತೆ ನಮಗೇನದ ನೌಕರುಗಳದು ಮತ್ತೇನದ ಬಹಳ ಮಧ್ಯದಲ್ಲಿ ಬಹಳ ಹೊಡೆತ ಬಿದ್ದಿತ್ತು. ಆದರೆ ಈಗ ಮತ್ತೆ ಏನದ ನಮಗೆ ಈಗ ಸರ್ಕಾರ ನಮ್ಗೆ 6 ಏನದ ಲೈಸೆನ್ಸ್ ಫೀಸ್ ತೊಗೊಂಡಿದ್ರು. ಈಗ ಮತ್ತೆ ನಮ್ಗೆ ಲೈಸೆನ್ಸ್ ಫೀಸ್ ಏನದ ಇದು ಡಿಸೆಂಬರ್ 31 ಕೊಟ್ಟಿದ್ದಾರೆ, ಡೆಡ್ ಲೈನ್ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಗೆ ಏನದ ಭಾಳ ತೊಂದರೆದಲ್ಲಿದ್ದೀವಿ. ಆಲ್ರೆಡಿ ಏನದ ನಮ್ಗೆ ಗ್ಯಾಸಿಂದು ಮತ್ತು ಪೆಟ್ರೋಲ್ ಇದರಲ್ಲಿಂದ ಎಲ್ಲ ರೇಟ್ಗಳು ಏನದ ಹೆಚ್ಚಿಗೆ ಆಗೋದ್ರಿಂದ ಎಣ್ಣೆದು ಗ್ಯಾಸು ಆಗೋದ್ರಿಂದ ನಮ್ಮ ವ್ಯಾಪಾರ ಕೂಡ ಕುಂಠಿತ ಆಗಿದೆ. ಆದ ಕಾರಣ ದಯಮಾಡಿ ಏನದ 1 ಎಕ್ಸ್ಟೆನ್ಷನ್ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ ಹೇಳಿ ನಮ್ಮ ಅನಿಸಿಕೆ. ಅಂದರೆ 11 ಎಕ್ಸ್ಟೆಂಡ್ ಮಾಡಬೇಕಂತ ತಿಳಿದ ಅಂದ್ರೆ ವಿಜಯ್, ಪ್ರಮುಖವಾಗಿ ಕಲಬುರಗಿಯಲ್ಲಿರುವಂತಹ ಬಾರ್ ಹಾಗೂ ಹೋಟೆಲ್ ಮಾಲೀಕರ ಒಂದು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತಾ ಇದ್ದಕ್ಕೆ ಅದಕ್ಕೆ ನಾವು ಕೂಡ ಸ್ವಾಗತ ಮಾಡ್ತೀವಿ, ಕೈ ಜೋಡಿಸ್ತೀವಿ. ಆದ್ರೆ ನ್ಯೂ ಇಯರ್ನ ಸಂದರ್ಭದಲ್ಲಿ ಈ ರೀತಿಯಾದಂತಹ ನಿಯಮ ಜಾರಿಗೆ ತಂದಿರೋದ್ರಿಂದ ತುಂಬಾನೇ ಸಂಕಷ್ಟಕ್ಕೆ ಒಳಗಾಗ್ತದೆ. ಅದರಲ್ಲೂ ಕೂಡ ಅಬಕಾರಿ ಇಲಾಖೆ ಏನಂದ್ರೆ ಡಿಸೆಂಬರ್ 31 ಈ ಬಾರಿಯ ಒಂದು ಲೈಸೆನ್ಸ್ ಫೀಸ್ ಕಟ್ಟೋಕೆ ಗಡುವು ಕೊಟ್ಟಿದೆ. ಹೀಗಾಗಿ ಮತ್ತಷ್ಟು ಆರ್ಥಿಕ ಸಂಕಷ್ಟ ನಮ್ಗೆ ಎದುರಾಗಿದೆ. ಹೀಗಾಗಿ ನ್ಯೂ ಇಯರ್ನ ಒಂದು ಆ ಒಂದು ಸಮಯದಲ್ಲಿ ಒಂದು ಚೆನ್ನಾಗಿ ಒಂದಿಷ್ಟು ಗಿರಾಕಿಗಳನ್ನು ಮಾಡಬೇಕು ಅಂದ್ರೆ ಒಂದಿಷ್ಟು ವ್ಯಾಪಾರ ಮಾಡಬೇಕು ಅನ್ನೋದಂತಹ ಇಲ್ಲಿನ ಬಾರ್ ಮಾಲೀಕರಿಗೆ ಇದು ಒಂದು ದೊಡ್ಡ ಹೊಡೆತ ಆಗಿದೆ ಅಂತ ಬಾರ್ ಅಸೋಸಿಯೇಷನ್ ನ ಒಂದು ಸೆಕ್ರೆಟರಿ ಅವರು ಕೂಡ ಹೇಳ್ತಾ ಇದ್ದಾರೆ. ವಿಜಯ್, ಓಕೆ, ಥ್ಯಾಂಕ್ ಯು ಪ್ರವೀಣ್ ಮಾಹಿತಿಗಾಗಿ. ಸೊ ಕಲಬುರಗಿಯಲ್ಲಿ ಈಗ ಹೋಟೆಲ್ ಉದ್ಯಮದವರು ಏನ್ ಹೇಳ್ತಾರೆ ಅನ್ನೋದು ಗಮನಿಸ್ತಾ ಇದ್ವಿ. ಮತ್ತೆ ಬಾರ್ ಅಂಡ್ ರೆಸ್ಟೋರೆಂಟ್ ನವರೆಲ್ಲ ಈ ನಿಯಮದಿಂದ ಬಹಳ ಹೊಡೆತ ಬೀಳುತ್ತೆ, ಸರ್ಕಾರ ಈಗ ಒಮಿಕ್ರಾನ್ನ ಗಮನದಲ್ಲಿಟ್ಕೊಂಡು ನಿಯಮಗಳನ್ನು ಜಾರಿಗೆ ತರ್ತಾ ಇದೆ, ಓಕೆ, ಬಟ್ ಈಗಾಗಲೇ ಸತತವಾಗಿ ಹೊಡೆತ ತಿಂದಿರುವಂತಹ ವಲಯಗಳಲ್ಲಿ ನಮ್ದು ಕೂಡ ಒಂದು. ಈ ಸಂದರ್ಭದಲ್ಲಿ ಈಗ ವ್ಯಾಪಾರ ನಮಗೆ ಮತ್ತೆ ಸ್ವಲ್ಪ ಚೆನ್ನಾಗಾಗುತ್ತೆ ಈ ಹೊಸ ವರ್ಷದ ಸಂದರ್ಭದಲ್ಲಿ ಅನ್ನುವಾಗಲೇ ಮತ್ತೆ ಇಂಥ ನಿಯಮ ತಂದಿರೋದು ಬಹಳ ಹೊಡೆತ ಕೊಡುತ್ತೆ ಅನ್ನೋದು ಹೇಳ್ತಾ ಇದ್ದಾರೆ. ಸೊ ಅವ್ರು ಹೇಳೋದೇನೆಂದ್ರೆ ನಿಯಮಗಳನ್ನು ತರಲಿ ರಾಜ್ಯ ಸರ್ಕಾರ, ಆದರೆ ಏನು ಅವ್ರು ಸಮಯ ನಿಗದಿ ಮಾಡಿದ್ದಾರೆ ನೈಟ್ ಕರ್ಫ್ಯೂಗೆ, ಅದರಲ್ಲಿ ನಮ್ಗೆ ಇನ್ನೊಂದು ಸ್ವಲ್ಪ ವಿಸ್ತರಣೆ ಮಾಡಿಕೊಡ್ಲಿ, 1 or 1.5 ಇನ್ನು ಹೆಚ್ಚಿಗೆ ಅವಕಾಶ ಮಾಡಿಕೊಟ್ರೆ ನಾವು ವ್ಯಾಪಾರ ಮಾಡ್ಕೊಳ್ತೀವಿ 10 ಅಂತ ಹೇಳಿದ್ರೆ ನಮಗೂ ದೊಡ್ಡ ನಷ್ಟ ಆಗುತ್ತೆ ಇದರಿಂದ ಅನ್ನೋದು ಅವರ ಮಾತಾಗಿದೆ.